ಭವಾನಿ ಶಂಕರ್ ಈಗ್ಯಾಕ್ ನನ್ನ ನೋಡ್ಬೇಕಂತೆ? ನನಗೇನ್ ಗೊತ್ತು, ಆಫೀಸ್ ನಲ್ಲಿ ಕರೆದು ಹೇಳಿದ್ರು ನಿಮ್ ತಾಯಿ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಬರ್ತೀನಿ ಅಂತ. ಅಣ್ಣ, ಇನ್ಮೇಲೆ ಈ ನಾಟಕ ಎಲ್ಲ ಚೆನ್ನಾಗಿರಲ್ಲ, ಅಕಸ್ಮಾತ್ ಅವ್ರಿಗೇನಾದ್ರೂ ನಿಜ ಗೊತ್ತಾದ್ರೆ ಏನ್ ಅನ್ಕೋತಾರೆ? ನನಗೇನ್ ಇಷ್ಟನ ಈ ತರ ನನ್ ಕಂಡಿ ಮಾಡ್ಬೇಕು ಅಂತ? ನಾನೇನ್ ಮಾಡ್ಲಿ, ಧೈರ್ಯ ತಂದ್ಕೊಂಡು ನಿಜ ಹೇಳ್ಬಿಡು. ಅವ್ರು ಧೈರ್ಯ ತಗೊಂಡು ನನ್ನ ಆಫೀಸ್ ಇಂದ ಓಡಿಸ್ತಾರೆ. ಓ, ಬಂದದ್ದು ಕಡತೆ, ಬನ್ನಿ. ರಾಮ್ ಪ್ರಸಾದ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ನಮಸ್ಕಾರ ತಾಯಿ. ನಮಸ್ಕಾರ. ತಮ್ಮ ಆರೋಗ್ಯ ಹೇಗಿದೆ ತಾಯಿ? ದೇವರ ದಯದಿಂದ ಚೆನ್ನಾಗಿದೆ. ಕೂತ್ಕೊಳ್ಳಿ ಸರ್. ಹಾ ಹಾ, ಕೂತ್ಕೊಳ್ಳಿ. ಅಯ್ಯಯ್ಯೋ, ತಾವು ಕೂತ್ಕೊಳ್ಳಿ. ಅದು ಅದು ಏನಿಲ್ಲ, ತಮ್ಮ ಹತ್ರ ಒಂದ್ ವಿಷಯ ಮಾತಾಡೋಣ ಅಂತ ಬಂದೆ. ಬೇಕಾದ್ರೆ ಆಚೆ ಹೋಗ್ಲ ಸರ್? ಆಗಲ್ಲ, ನಿನ್ನ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದು ಈ ವಿಷಯನ ನೇರವಾಗಿ ಹೇಳ್ಬಿಡ್ತೀನಿ. ಅದು ಏನಿಲ್ಲ, ನನ್ನ ಮಗಳನ್ನ ನಿಮ್ ಸೊಸೆಯಾಗಿ ಮಾಡ್ಕೋಬೇಕು. ಸೊಸೆ? ಹೌದು, ದೊಡ್ಡ ಸೊಸೆ, ದೊಡ್ಡ ಸೊಸೆ. ನೀವೆಲ್ಲಿ ನಾವೆಲ್ಲಿ, ನೀವು ನೋಡಿದ್ರೆ ಶ್ರೀಮಂತರು ನಾವು. ಹಣದಲ್ಲಿ ನಾನು ಶ್ರೀಮಂತ ಇರಬಹುದು, ಆದ್ರೆ ಗುಣದಲ್ಲಿ ರಾಮ್ ಪ್ರಸಾದ್ನೇ ಶ್ರೀಮಂತ. ಎಲ್ಲ ತಮಾಷೆವಾದ. ಅಬ್ಬ, ನನಗೆ ದಯವಿಟ್ಟು ನಿರಾಶೆ ಮಾಡಿಬಿಡ್ಬೇಡಿ. ನಿಮ್ಗೇನ್ ಹೇಳ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ಸಂತೋಷ ಅಂತ ಹೇಳ್ಬಿಡಿ, ಅಷ್ಟೇ ಸಾಕು. ಸಾಕು ರಾಧಾ. ಹೇ ಭವಾನಿ, ಇಲ್ಲೇನ್ ಮಾಡ್ತಿದ್ದಿ? ಸರ್ಕಸ್ ಮಾಡ್ತಾ ಇದ್ದೀನಿ. ನೀ ಏನೋ ಇಲ್ಲಿ? ಇದು ನಮ್ಮ ಮನೆ ಇದ್ದ ಹಾಗೆ ಕಣಯ್ಯ. ಲೋ ಮುಠಾಳ, ಇದು ನಿನಗೆ ಮನೆ ಇದ್ದ ಹಾಗೆ, ಇದು ನನಗೆ ಭಾವಿ ಅಳಿಯನ ಮನೆ. ಹಾಗಾದ್ರೆ ಊರ್ ಮೇಳೆಗೂ ಲಕ್ಷ್ಮಣಗೂ ಮದುವೆ ಸೆಟ್ಲ್ ಮಾಡ್ಬಿಟ್ಟು. ನೋ ಲಕ್ಷ್ಮಣ, ರಾಮ. ನೋಡಯ್ಯ, ನಿನಗೆ ರಾಮ ಬೇರೆ ಲಕ್ಷ್ಮಣ ಬೇರೆ, ಆದ್ರೆ ನನಗೆ ರಾಮ ಲಕ್ಷ್ಮಣ ಇಬ್ರು ಒಂದೇ. ಇಬ್ರು ಬೇಕಾದವರೇ. ಓ ಹಾಗೆ. ಈಗ ನಾನು ಹುಡುಗಿ ಕಡೆಯವನು ಅದೆ, ಹುಡುಗನ ಕಡೆಯವನು ಅದೆ, ಯಾರ ಕಡೆಯಿಂದ ಬರ್ಲಿ ಮದುವೆಗೆ? ಎರಡೂ ಕಡೆ ಬಂದು ತಿನ್ ಸಾಯಿ ಹೋಗು. ಮುಹೂರ್ತ ಯಾವಾಗ? ಓಹೋ, ಈಗ್ಲೇ ಹೋಗಿ ಶಾಸ್ತ್ರಗಳು ನೋಡಿ ಮುಹೂರ್ತ ನಿಶ್ಚಯ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ತಾವು ಕೂತ್ಕೊಳ್ಳಿ ತಾಯಿ, ಶಿವಾನಂದ ನನ್ನ ಕಂಪನಿ ಕೊಡ್ತಾನೆ. ನಾನೇನ್ ಬರ್ಲಾ ತಾಯಿ? ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರ ನಮ್ಮ. ನಮಸ್ಕಾರನಪ್ಪ. ದಶರಥ ಪ್ರಸಾದ್, ರಾಮ್ ಪ್ರಸಾದ್ ಶರ್ಮ. ನಮಸ್ಕಾರ. ನಮಸ್ಕಾರ ಸರ್. ಶಿವಾನಂದ ಬಾಪ. ಪ್ರಸಾದ್, ನಾನು ಆಮೇಲೆ ಬರ್ತೀನಿ. ಸರಿ, ಈಗ ನಾನು ಏನ್ ಮಾಡ್ಲಿ? ಅಪ್ಪನ್ಗೆ ರಾಮನ್ ಕಂಡ್ರೆ ಇಷ್ಟ, ಮಗಳಿಗೆ ಲಕ್ಷ್ಮಣನ್ ಕಂಡ್ರೆ ಇಷ್ಟ. ಅಣ್ಣ, ಈ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ತೀಯಾ? ಮಾಡ್ತೀನಿ. ಇದಕ್ಕೆ ಒಂದೇ ದಾರಿ, ರಾಮನ್ಗೋಸ್ಕರ ಲಕ್ಷ್ಮಣ ವನವಾಸಕ್ಕೆ ಹೋಗ್ಲೇಬೇಕಾಗತ್ತೆ. ನಾನು ಇವತ್ತೇ ಊರ್ಮಿಳಿಗೆ ಒಂದು ಕಾಗದ ಬರೀತೀನಿ. ಊರ್ಮಿಳ, ನಿನಗೆ ಈ ಕಾಗದ ಬರೆಯುವ ಕಾರಣವೇನೆಂದರೆ, ನೀನು ನಿನ್ನ ತಂದೆ ಆಸೆಯಂತೆ ನನ್ನ ಅಣ್ಣ ರಾಮ್ ಪ್ರಸಾದ್ನ ಮದುವೆ ಮಾಡ್ಕೊ. ಅವನು ನಿನ್ನ ನನಗಿಂತ ಚೆನ್ನಾಗಿ ನೋಡ್ಕೋತಾನೆ, ಸುಖವಾಗಿ ಇಟ್ಕೋತಾನೆ. ದಯವಿಟ್ಟು ಈ ಲಕ್ಷ್ಮಣನ ಮರ್ತು ಬಿಡು. ನಾನಿನ್ನು ನಿನ್ನ ಕೈಗೆ ಸಿಕ್ಕಲ್ಲ, ತಿರುಗಿ ಯಾವತ್ತೂ ಬರಲ್ಲ ಎಂತಿ ಲಕ್ಷ್ಮಣ. ಹುಡುಗಾನ ಅಪರಂಜಿ ಕಣಯ್ಯ, ಅಪರಂಜಿ. ಅಯ್ಯಯ್ಯೋ, ನೋಡಿ, ದೇವರು ಇಂಥ ಹುಡುಗರನ್ನ ಮ್ಯಾನುಫ್ಯಾಕ್ಚರ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದಾನೆ. ಅದೆಲ್ಲ ಪೂರ್ವಾರ್ಜಿತ ಪುಣ್ಯ ಕಣಯ್ಯ, ಅದಕ್ಕೆ ನನ್ನ ಮಗಳಿಗಿಂತ ಗಂಡ ಸಿಕ್ತಿರೋದು. ಡ್ಯಾಡಿ, ನಾನು ಈ ಮದುವೆ ಮಾಡ್ಕೊಳ್ಳಲ್ಲ. ಏನಂದೆ? ನನಗೂ ಇಷ್ಟ ಅನಿಷ್ಟಗಳಿದೆ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನೀನು ಯಾವನ್ನೋ ಗೊತ್ತು ಮಾಡ್ಬಿಟ್ರೆ ನಾನು ಅವನ ಜೊತೆ ಜೀವನ ಮಾಡಕ್ಕಾಗ್ತೇನು? ಚಿಕ್ಕ ಮಕ್ಕಳಿಗೆ ಜೇನುತುಪ್ಪ ಇಷ್ಟ ಅಂತ ಜೇನು ಗೂಡು ಕೈ ಹಾಕ್ತವೆ, ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತೇನು? ನಾನು ಚಿಕ್ಕೋಳಲ್ಲ ಡ್ಯಾಡಿ, ದೊಡ್ಡೋಳಾಗಿದ್ದೀನಿ. ಐ ಹೇಟ್ ಯುವರ್ ಸೆಲೆಕ್ಷನ್, ಐ ಹೇಟ್ ಯುವರ್ ರಾಮ್ ಪ್ರಸಾದ್. ನೀನ್ ಯಾಕೆ ಹೀಗೆ ಮಾತಾಡ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ಲವ್ ದಟ್ ಗಳಿ ಲಕ್ಷ್ಮಣ. ಕೊನೆದಾಗಿ ನಾನೊಂದು ಮಾತು ಹೇಳ್ತೀನಿ ಕೇಳು, ನೀನು ಪ್ರೀತಿ ಮಾಡಿರೋ ಹುಡುಗನ ನಾ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಪ್ರೀತಿ ಮಾಡಿರೋ ಹುಡುಗನ್ನೇ ಮದುವೆ ಆಗ್ಬೇಕು. ಆಕಾಶ ತಲೆ ಮೇಲೆ ಬಿದ್ರು, ಓನ್ಲಿ ರಾಮ್ ಪ್ರಸಾದ್ ಈಸ್ ಮೈ ಸನ್ ಇನ್ ಲಾ. ಡ್ಯಾಡಿ, ಹೀಗೆ ಬಲವಂತ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಮುಚ್ಚು ಬಾಯ್. ಈ ಪುಟ್ಟ ಬೆದರಿಕೆಗಳಿಗೆಲ್ಲ ಹೆದರೋನಲ್ಲ ನಾನು. ಊರ್ಮಿಳೆ ಗಂಡ ಲಕ್ಷ್ಮಣ ಅನ್ನೋದು ರಾಮಾಯಣದಲ್ಲಿ, ಈ ಭವಾನಿ ಶಂಕರಾಯಣದಲ್ಲಿ ಊರ್ಮಿಳೆ ಗಂಡ ರಾಮನೇ.